प्रिय बच्चों, सबको मेरा प्रणाम। आज हम नवीं कक्षा के मौसी पाठ के बारे में जानकारी प्राप्त करेंगे। पिछले कक्षा में मौसी पाठ के आशय और लेखक परिचय के बारे में जान चुके थे। आज हम मौसी पाठ के अर्थ ग्रहण करेंगे। प्रीतिय मक्कळे, इंदिन तरगतियल्लि नावु मौसी पाठदल्लि पाठद आशय मत्तु लेखकर परिचयवन्नु तिळिदुकोंडिद्देवे। ईग नावु कथे रूपदल्लिरुव पाठद सारांशवन्नु तिळिदुकोळ्ळोण। प्रीतिय मक्कळे, ईग नावु ई पाठदल्लि बरुव पदगळ अर्थवन्नु तिळिदुकोळ्ळोण। शब्दार्थ, मौसी अर्थे माता की बहन, ताईया तंगी। उम्र का अर्थे वय, वयस्सु। साथ देना, सहायता करना, सहायवन्ना माडोदु। फाटक, मुख्य द्वार, मुख्य द्वारा। कंदा, भुजा, हेगलु। बस्ता, तैला, बैग। मोहल्ला, सह या कस्बे का एक भाग, पट्टणदल्लिरुवंतह वंदु बीदी। घेरना, किसी को चारों ओर से बांधना, सुत्तुवरियुदु। दोपहर, मध्याह्न। डलना, बितना या नीम का पेड़, बेविना मरा। तले, नीचे, केलेगे। चुटकुला, मजेदार बात, नगे हनी। पहेलियाँ, किसी बात को घुमा फिरा कर कहना, वगटुगलु। मालूम, जानकारी, तिलुवलिके। मक्कळे, ईग नावु मौसी पाठद सारांशवन्नु तिळिदुकोळ्ळोण। मौसी पाठ के लेखक भीष्म सहनी। उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। मौसी सबको माँ के जैसे प्यारी बनी थी। उस औरत को, औरत अंदरे हेंगसु, ಆ ಹೆಂಗಸನ್ನು ಎಲ್ಲರೂ ಸಹ ಮೌಸಿ ಎಂದು ಕರೆಯುತ್ತಿದ್ದರು, ಪುಕಾರ್ತಿದೆ ಕರೆಯುತ್ತಿದ್ದರು। ಬಚ್ಚೆ ಬಿ ಅವ್ರ ಬಡಿ ಉಮ್ರಕ್ಕೆ ಲೋಕ್ ಬಿ, ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನಲ್ಲಿರುವಂತಹ ಎಲ್ಲರೂ ಸಹ ಅವರನ್ನು ಮೌಸಿ ಎಂದು ಕರೆಯುತ್ತಿದ್ದರು। ಮೌಸಿ ಸಬ್ಕೋ ಮಾ ಕೆ ಜೈಸೆ ಪ್ಯಾರಿ ಬನೀತಿ, ಮೌಸಿ ಎಲ್ಲರಿಗೂ ಪ್ರೀತಿ ಪಾತ್ರಳಾಗಿದ್ದಳು। सबके सुख दुख के समय से साथ देती थी, सबके सुख दुख के समय में एल्लर कष्ट सुखदल्ली वरो भागियागुत्तिद्दरु। बच्चों के लिए तो वह सेवा की मूर्ति बनी थी, मक्कळिगंतू अवरु सेवेय मूर्तिये आगिद्दरु मौसी। प्रतिदिन दोपहर होते होते मौसी स्कूल के फाटक पर पहुंच जाती थी। प्रतिदिन दोपहर अंदरे मध्याह्न समय अवरु स्कूल के फाटक, फाटक अंदरे स्कूल ओंदु मुख्य द्वार गेटिन बळिगे होगि अवरु तलुपुत्तिद्दरु। जैसे ही चुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते। जैसे ही चुट्टी की घंटी, बिडुविन ओंदु बेल्लन्नु बारिसिद नंतर मक्कळेल्लरू सह ओडोडि बंदु वरगडे बंदु नोडिदाग अल्लि मौसी इरुत्तिद्दरु। मक्कळेल्लरू मौसी हेगलिगे तम्म तम्म ब्यागन्नु हाकुत्तिद्दरु। बस्ता अंदरे ಮಕ್ಕಳು ಬುಕ್ಕನ್ನು ಇಟ್ಕೊಳ್ಳುವಂಥ ಒಂದು ಬ್ಯಾಗ್। ಮೊಹಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರಹತೆ ತೆ,
ಆ ಮೊಹಲ್ಲೆಯ ಎಲ್ಲ ಮಕ್ಕಳು ಸಹ ಮೌಸಿಯ ಸುತ್ತಲೂ ಸಹ ಸುತ್ತುವರೆದುಕೊಂಡು ನಿಲ್ಲುತ್ತಿದ್ದರು. ದೊಪಹರ್ ಡಲ್ನೆ ಪರ್ ಮೌಸಿ ನಿಮ್ಕೆ ಪೇಟ್ ಥಲೇ ಜಾ ಪಹುಂಚ್ತಿ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಮೌಸಿ ಬೇವಿನ ಮರದ ಕೆಳಗಡೆ ಹೋಗಿ ತಲುಪುತ್ತಿದ್ದರು. ಜಹಾ ಸಬಿ ಬಚ್ಚೆ ಖೇಲ ಕರ್ತೇತಿ, ಅಲ್ಲಿ ಎಲ್ಲ ಮಕ್ಕಳು ಸಹ ಆಟವನ್ನು ಆಡುತ್ತಿದ್ದರು. ಮೌಸಿ ಕೋ ಬಚ್ಚೊಂಕೆ ಸಾತ್ ಖೇಲ್ನ ಉನಿ ಕಹಾನಿಯ ಚುಟ್ಕುಲೆ ಅವ್ರ ಪಹಲಿಯ ಸುನಾನ ಬಹುತ್ ಪಸಂದ್ ತಾ. ಮೌಸಿಗೆ ಮಕ್ಕಳ ಜೊತೆ ಆಟ ಆಡುವುದು, ಕಥೆಯನ್ನು ಹೇಳುವುದು, ನಗೆಹನಿಯನ್ನು ಹೇಳುವುದು, ಒಗಟನ್ನು ಹೇಳುವುದು ಅಂದರೆ ಬಹಳ ಇಷ್ಟವಾಗಿತ್ತು. ವಹ ಥೋತಾ ಥೋತಿ ಕಿ ಕಹಾನಿ, ಕಾಟ್ಕೆ ಘೋಡೆ ಕಿ ಕಹಾನಿ, ವೀರೋಚಿತ್ ಕಹಾನಿ ಆದಿ ಸುನಾತೀತಿ. ಅವರು ಆ ಬೇವಿನ ಮರದ ಕೆಳಗಡೆ ಕತೆ, ನಗೆಹನಿ, ಒಗಟು ಇವುಗಳಲ್ಲದೆ ಅನೇಕ ರೀತಿಯ ಕತೆಗಳಂದರೆ ಗಿಳಿಯ ಕತೆ, ಕುದುರೆಯ ಕತೆ, ವೀರ ಪುರುಷರ ಕಥೆಯನ್ನು ಇವರು ಮಕ್ಕಳಿಗೆ ಹೇಳುತ್ತಿದ್ದರು. ಮೌಸಿ ಬಚ್ಚೊಂಕೋ ಖಿಲಾನೆ ಕೇಲಿಯೆ ಆಪ್ನೆ ಪಾಸ್ ಚನೆ ಟಿಕಿಯ ಮೂಂಗ್ಫಲಿ ಆದಿ ಕುಚ್ನ ಕುಚ್ ರಕ್ತೀತಿ. ಮೌಸಿ ಮಕ್ಕಳಿಗೆ ಖಿಲಾನೆ ಅಂದರೆ ಮಕ್ಕಳಿಗೆ ತಿನ್ನಿಸುವುದಕ್ಕಾಗಿ ಚನೆ ಅಂದರೆ ಕಡಲೆ ಬೀಜ, ಟಿಕಿಯ ಅಂದರೆ ಸಿಹಿಯಾದ ಒಂದು ರೀತಿಯ ಮಿಠಾಯಿ, ಮೂಂಗ್ಫಲಿ ಅಂದರೆ ಶೇಂಗಾ ಬೀಜ ಆದಿ ಕುಚ್ನ ಕುಚ್ ರಕ್ತೀತಿ. ಇವುಗಳಲ್ಲದೆ ಮತ್ತೆ ಏನಾದರೂ ಮಕ್ಕಳಿಗೆ ತಿನ್ನಲಿಕ್ಕೆ ಅಂತವರು ಇಟ್ಕೋತಾ ಇದ್ರು. ವಹೆ ಬಚ್ಚೋ ಸೆ ಅಪ್ನೆ ಬೇಟಿ ಬೇಟಿಯೋ ಜೈಸಿ ಪ್ಯಾರ್ ಕರ್ತೀತಿ. ಅವರು ಮಕ್ಕಳಿಗೆ ತನ್ನ ಮಗ ಮಗಳ ರೀತಿಯಲ್ಲಿ ಪ್ರೀತಿಯಿಂದ ಅವರು ನೋಡ್ಕೋತಾ ಇದ್ರು. ಏಕ್ ದಿನ್ ಜಬ್ ಸ್ಕೂಲ್ ಕಿ ಚುಟ್ಟಿ ಹುಯಿ, ಬಚ್ಚೆ ಬಸ್ತೆ ಉಟಾಕರ್ ಬಹರ್ ನಿಕ್ಲೆ ತೋ ಮೌಸಿ ಫಾಟಕ್ ಪರ್ ನಹಿ ಮಿಲಿ. ಒಂದು ದಿನ ಸ್ಕೂಲಿನ ಬಿಡುವಿನ ಒಂದು ಗಂಟೆ ಬಾರಿಸಿದ ನಂತರ ಮಕ್ಕಳೆಲ್ಲರೂ ಸಹ ಹೊರಗಡೆ ಬರ್ತಾರೆ. ಬಚ್ಚೆ ಬಸ್ತೆ ಉಟಾಕರ್ ಬಹರ್ ನಿಕ್ಲೆ ತೋ ಮೌಸಿ ಫಾಟಕ್ ಪರ್ ನಹಿ ಮಿಲಿ. ಮಕ್ಕಳೆಲ್ಲರೂ ತಮ್ಮ ತಮ್ಮ ಬ್ಯಾಗನ್ನು ತಗೊಂಡು ಹೊರಗಡೆ ಬಂದು ನೋಡ್ತಾರೆ. ಆದರೆ ಮೌಸಿ ಆ ದಿನ ಆ ಶಾಲೆಯ ಗೇಟಿನ ಬಳಿ ಇರಲಿಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೇಳಿಯೆ ನಿಕ್ಲೆ ತೋ ಮೌಸಿ ಪೇಡ್ಕೆ ನೀಚೆ ಬಿ ನಹಿ ತೀ. ಮತ್ತೆ ಮಕ್ಕಳು ಸಂಜೆಯ ಸಮಯದಲ್ಲಿ ಆಟವನ್ನು ಆಡಲಿಕ್ಕೆ ಪೇಡ್ಕೆ ನೀಚೆ ಅಂದರೆ ಬೇವಿನ ಮರದ ಕೆಳಗಡೆ ಬರ್ತಾರೆ. ಅಲ್ಲೂ ಸಹ ಮೌಸಿ ಇರುವುದಿಲ್ಲ. ಕಿಸಿ ಕೋಬಿ ಮಾಲೂಮ್ ನಹಿ ತಾಕಿ ಮೌಸಿ ಕಹಾ ಗಯಿ ಹೈ, ಯಾರಿಗೂ ಸಹ ತಿಳಿಯಲಿಲ್ಲ ಮೌಸಿ ಎಲ್ಲಿದ್ದಾರೆ ಎಂದು. ಮಕ್ಕಳೇ, ಈ ತರಗತಿಯಲ್ಲಿ ಮೌಸಿ ಪಾಠದ ಸ್ವಲ್ಪ ಭಾಗವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಗೃಹ ಕಾರ್ಯ ಇನ್ ಪ್ರಶ್ನೆಗೆ ಉತ್ತರ ಲಿಖಿಯೇ. ಮಾಕೆ ಜೈಸೆ ಪ್ಯಾರಿ ಕೌನ್ ಥೀ, ಮೌಸಿ ಸಭಿ ಕೋ ಕಿಸ್ ಸಮಯ ಮೇ ಸಾಥ್ ದೇತಿ ಥೀ, ಮೌಸಿ ಬಚ್ಚೋಂ ಕೋ ಕೌನ್ ಕೌನ್ ಸಿ ಕಹಾನಿಯಾ ಸುನಾತಿ ಥೀ. ಧನ್ಯವಾದ.